ನುಡಿತೈತೆ ನುಡಿತೈತೆ ಹಾಲಕ್ಕಿ ನುಡಿತೈತೆ ಸುಟ್ಟು ಶನಿವಾರ ಕರಿಬಟ್ಟೆ ಕರಿದಾರ ಮೈ ಮ್ಯಾಲ ಧರಿಸೋದಿಲ್ಲ ತಾಯಿ. ಮಾತು ತಪ್ಪಿದರೆ ನೀನು ನನ್ನ ನಾಲ್ಗೆಯನ್ನು ಕುಯ್ಯಿ, ನಾನು ನನ್ನ ಚೌಡಿಯ ನಾಲ್ಗೆಯನ್ನು ಕುಯ್ತೇನೆ ತಾಯಿ. ನುಡಿತೈತೆ ನುಡಿತೈತೆ ಹಾಲಕ್ಕಿ ನುಡಿತೈತೆ ಮೂಲೆಯ ಹಳ್ಳಿಗೆ ಸಿರಿಸಗ್ಗ ಬಂದೈತೆ, ಹಳ್ಳಿಯ ಮಂದಿಗೆ ಹೊಸತನ ಕಂಡೈತೆ. ಹೆಣ್ಣೊಂದು ಬದಲಾಗಿ ದೇಶವೆಲ್ಲ ಬದಲಾಯಿತು, ದೇಶವೆಲ್ಲ ಬದಲಾಗಿ ಜಗವೆಲ್ಲ ಬದಲಾಯಿತು. ನುಡಿತೈತೆ ನುಡಿತೈತೆ ಹಾಲಕ್ಕಿ ನುಡಿತೈತೆ 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 ಹಾಲಕ್ಕಿ ನುಡಿತೈತೆ. ಸಿನಪ್ಪ, ಏನ್ ಸಿನಪ್ಪ, ನಿನ್ನ ಹಾಲಕ್ಕಿ ಏನ್ ನುಡಿತಿ ಇವತ್ತು? ಇವತ್ತು ಹಾಲಕ್ಕಿ ಶುಭ ಸುದ್ದಿ ಕೊಟ್ಟೈತೆ. ಏನಪ್ಪ ಅಂತ ಶುಭ ಸುದ್ದಿ? ನಮ್ಮೂರು ಬದಲಾಗ ಲಕ್ಷಣ ಕಾಣ್ತೈತಂತೆ. ನಮ್ಮೂರು ಬದಲಾಗುತ್ತ? ಹ್ಞೂ, ಅದು ನಮ್ಮೂರಿನ ಹೆಣ್ಮಕ್ಳಿಂದ. ಚೆನ್ನಾಗಿ ಹೇಳ್ತೀಯ ಬಿಡು. ಅದು ನಮ್ಮೂರ ಹೆಣ್ಮಕ್ಳಿಂದ ಊರು ಉದ್ಧಾರ ಆಗತ್ತಾ? ಅಕ್ಕಪಕ್ಕದ ಊರ ಹೆಣ್ಮಕ್ಳು ಹೋಲಿಸ್ಕೊಂಡ್ರೆ ನಮ್ಮೂರ ಹೆಣ್ಮಕ್ಳು ತುಂಬಾನೇ ಹಿಂದುಳಿದ್ಬಿಟ್ಟಿದ್ದಾರೆ. ಪಕ್ಕದೂರ ಹೆಣ್ಮಕ್ಳುಗಳು ಸಂಘ ಮಾಡಿಕೊಂಡು ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ನಮ್ಮೂರ ಹೆಣ್ಮಕ್ಳು ಇನ್ನೂ ಉದ್ಧಾರನೇ ಆಗಿಲ್ಲ ನೋಡು. ಇವತ್ತು ನಮ್ಮೂರಲ್ಲಿ ಆರೋಗ್ಯ ಮೇಳನ ಏರ್ಪಡಿಸಿದ್ದೀವಿ, ಜನನೇ ಬಂದಿಲ್ಲ. ಇಂಥ ಊರು ಹೇಗೆ ಉದ್ಧಾರ ಆಗುತ್ತೆ ನೀನು ಹೇಳು ನೋಡೋ. ನನ್ನ ಹಾಲಕ್ಕಿ ನುಡಿದಿದ್ದು ಯಾವತ್ತೂ ಸುಳ್ಳಾಗಿಲ್ಲ, ದೀಟ ಆಯ್ತದೆ. ನೀನು ಹೇಳ್ದಾಗೆ ನಮ್ಮೂರ ಹೆಣ್ಮಕ್ಳಿಂದ ಊರು ಉದ್ಧಾರ ಆದರೆ ನನಗೆ ತುಂಬಾನೇ ಸಂತೋಷ. ಸರಿ, ಆರೋಗ್ಯ ಮೇಳಕ್ಕೆ ಜನರು ಸೇರಿಸ್ಬೇಕು, ನಾನು ಬರ್ತೀನಿ. ಸೇರಿಸು ಸೇರಿಸು, ನಾನು ಸೇರಿಸ್ತೀನಿ. ಆರೋಗ್ಯ ಮೇಳ ಬಂದೈತೆ ಊರಿಗೆ, ಆರೋಗ್ಯ ಭಾಗ್ಯ ತಂದೈತೆ ಮನೆ ಮನೆಗೆ. ಬರಬೇಕು ಬರಬೇಕು, ಎಲ್ಲರೂ ಬರಬೇಕು. ಇದೇನಿದು ಆರೋಗ್ಯ ಮೇಳ? ಊರಿಗೆ ಬಂದರು ಕೆಂಪ್ಕೊಂಡು ಮನೇಲೇ ಕುಂತವನಲ್ಲ. ಇದೇನಿದು 3 ದಿನದಿಂದ ಕೆಂಪ್ಕೊಂಡು ನರಳ್ಕೊಂಡು ಮಲಗಿದ್ಯಲ್ಲ, ಈಗ ಏನ್ ಮಾಡು ಅಂತೀಯ ನನ್ನ? ಊರ್ನಾಗೆ ಆರೋಗ್ಯ ಮೇಳ ಮಾಡ್ತಾವ್ರೆ, ಸಿಟಿಯಿಂದ ಡಾಕ್ಟರ್ನ ಕರೆಸಿ ಎಲ್ಲರನ್ನೂ ತೋರಿಸ್ತಾವ್ರೆ, ನೀವು ಅಲ್ಲೇ ಹೋಗಿ ತೋರಿಸ್ಕೋಬಾರ್ದ? ಅಯ್ಯೋ, ನಾನು ಡಾಕ್ಟ್ರಿಗೆ ಇಟ್ಟರು ಅಂತ ಯಾವತ್ತೂ ಓದೋನಲ್ಲ, ನಿನಗೆ ಗೊತ್ತಿಲ್ವಾ? ನೀನೇ ಒಂದು ಕೆಲಸ ಮಾಡು, ಮನೇಲಿ ಬೆಳ್ಳುಳ್ಳಿ ಮೆಣಸು ಜಜ್ಜಿ ಮದ್ದು ಮಾಡಿಕೊಡು, ಕುಡಿದು ಮಲ್ಕೋತೀನಿ, ಎಲ್ಲ ಸರಿ ಹೋಗುತ್ತೆ. ಅಲ್ಲ, ನನ್ನ ಮಾತು ಯಾವತ್ತು ಕೇಳಿದಿರ ನೀವು? ಅವರು ಡಾಕ್ಟರ್ನ ಕರೆಸೋರೆ ಅಂದ್ರೆ ಸುಮ್ಕೆನ ಕರೆಸ್ತಾರೆ, ನಾವು ಹೋಗಿ ತೋರಿಸ್ಕೊಂಡ್ರೆ ನಾವು ಕಳ್ಕೊಳ್ಳೋದೇನು? ಇನ್ನು ನಮಗೆ ಒಳ್ಳೇದಲ್ವಾ? ಹೇಳ್ದಷ್ಟು ಮಾಡು, ಬರೀ ಪುರಾಣ ಓದ್ತಾಳೆ. ಏನಾರ ಮಾಡ್ಕೊಳ್ಳಿ, ನನ್ಗೇನ ಬೇಕು ಮಾಡ್ಕೊ ಬಂದು ಕೊಡ್ತೀನಿ ಇರಿ. ಇದೇನ್ ಜಯಣ್ಣ, ಊರಿಗೆ ಒಳ್ಳೊಳ್ಳೆ ಡಾಕ್ಟರ್ ಬಂದವ್ರೆ, ನೀನ್ ಕೆಂಪ್ಕೊಂಡು ಹಿಂಗ್ ಕುಂತ್ಕೊಂಡಿದ್ಯಲ್ಲ ತೋರ್ಸೋದ್ಬಿಟ್ಟು, ಖಾಸಗಿ ಏನ್ ಕೊಡಂಗಿಲ್ಲ. ಹಂಗೇಳಿಸಿನಪ್ಪ, ನಾನು ಹೇಳಿ ಹೇಳಿ ಸಾಕಾಗೋಯ್ತು. ನೋಡು, ನೀಲವಂಗಿರೋ ಬುದ್ಧಿ ನಿನಗಿಲ್ವೇ? ಇಷ್ಟಕ್ಕೂ ಡಾಕ್ಟರ್ ನಮ್ಮೂರಿಗೆ ಕರೆಸಿರೋದು ಯಾತಕ್ಕೆ? ನಡಿ ನಡಿ, ನಾ ಹೇಳ್ತೀನಿ, ನಡಿಲ್ಲ ನಡಿಲ್ಲ, ನಾ ಹೇಳ್ತೀನಿ ನಡಿಲ್ಲ. ಗಂಟೆ ಮಗುಗೆ 4 ದಿವಸ ಆಯ್ತು ನೆಗಡಿ, ನಿಲ್ಲೇ ಇಲ್ಲ. ಊರಲ್ಲಿ ಒಳ್ಳೊಳ್ಳೆ ಡಾಕ್ಟರ್ ಬರ್ತಾರಂತೆ, ನಡಿ ಹೋಗಿ ತೋರ್ಸೋಣ. ಏ, ಆ ಜನರ ಮಧ್ಯೆ ಮಗುನ ಎಲ್ಲಿ ಕರ್ಕೊಂಡು ಹೋಗ್ತೀಯ, ಸುಮ್ನೆ ಇರೋ. ಅದೇನೋ ಆರೋಗ್ಯ ಮೇಳ ಅಂತ ಮಾಡ್ತಾರಂತೆ, ಸಿಟಿಯಿಂದ ಒಳ್ಳೊಳ್ಳೆ ಡಾಕ್ಟರ್ ಕರೆಸಿದಾರಂತೆ, ನಾವು ಮಗುನ ತೋರ್ಸೋಣ ನಡಿ. ಏ, ಮಗುನ ಅಲ್ಲಿ ಕರ್ಕೊಂಡು ಹೋಗಿ ಮಗುಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರರು? ಸುಮ್ನೆ ದೇವಸ್ಥಾನಕ್ಕೆ ಹೋಗಿ ಒಂದು ತಾಯ್ತಾ ಕಟ್ಸು, ಎಲ್ಲ ಸರಿ ಹೋಗುತ್ತೆ. ನಾನು ತೋಟದ ಹತ್ರ ಹೋಗಿ ಬರ್ತೀನಿ. ನಮಸ್ಕಾರ. ಏನ್ ಸಮಾಚಾರ ಅಣ್ಣ? ಊರಲ್ಲಿ ಆರೋಗ್ಯ ಮೇಳ ನಡೀತಾ ಇದೆ, ಹುಷಾರಿಲ್ದಿರೋ ಯಾರು ಬೇಕಾದರೂ ಬಂದು ಅಲ್ಲಿ ತೋರಿಸ್ಬೋದು. ನೀವು ಕೂಡ ರಕ್ತ ಮೂತ್ರನ ಪರೀಕ್ಷೆ ಮಾಡಿಸ್ಕೊಬೋದು. ನಿಮ್ಮನೇಲಿ ಯಾರಾದರೂ ಬರೋರಿದ್ದಾರಾ? ಏ, ಅಲ್ಲಿ ಮೊದಲೇ ನೋಡೋದು ಪುಕ್ಸಟ್ಟೆ, ಯಾರೋ ಬೇಕಾಗ್ಬಿಟ್ಟು ಔಷಧಿ ಕೊಟ್ಬಿಟ್ಟು ನಮ್ಗೇನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಯಾರು ಜವಾಬ್ದಾರರು? ನನಗೇನು ಒಳ್ಳೆ ಗುಂಡು ಕಲ್ಲಾಗಿದ್ದೀನಿ, ನನಗೆ ಯಾಕೆ ಬೇಕು ನಿಮ್ಮ ಆರೋಗ್ಯ ಮೇಳ? ನೀನೇ ಇಟ್ಕೋ. ಜನಕ್ಕೆ ಯಾವಾಗ ಬುದ್ಧಿ ಬರುತ್ತೋ. ಏನಾಗಿದೆ ಮಗುಗೆ?
ನೆಗಡಿ ಕಣ್ಣ ನಾಲ್ಕು ದಿನದಿಂದ. ಅಲ್ಲಮ್ಮ, ಮಗುಗೆ ನಾಲ್ಕು ದಿನದಿಂದ ನೆಗಡಿ ಅಂತ ಹೇಳ್ತೀಯ, ಹಾಗೆ ಕೂತಿದ್ಯಲ್ಲ, ಡಾಕ್ಟರ್ಗಳೇ ನಮ್ಮೂರಿಗೆ ಬಂದ್ರು, ತೋರ್ಸಕ್ಕೇನು ಕಷ್ಟ ಅಂತೀನಿ. ನಾನು ಹೋಗಿ ತೋರಿಸ್ಬೇಕಂತಾನೆ ಇದ್ದೆ, ನಮ್ಮ ಮನೆಯವರೇ ಹೋಗ್ತಾ ಇಲ್ಲ. ಅಲ್ಲಮ್ಮ, ನೀನೇನು ಹುಡುಗಾಟ ಆಡ್ತಾ ಇದೆಯಾ? ಅಲ್ಲಿ ನೋಡು, ಮಗು ಯಾವ ರೀತಿ ಹೇಳ್ತಾ ಇದೆ ನೋಡು. ನಿಮ್ಮ ಮನೆಯವ್ರು ಬೇಕಾದ್ರೆ ನಾನು ಹೇಳ್ಕೊಂತೀನಿ, ಮೊದಲು ಮಗುನ ಆರೋಗ್ಯ ಮೇಳಕ್ಕೆ ಕರ್ಕೊಂಬಾ ಇದ್ದಾಳು. ಏನಾಯ್ತಮ್ಮ ಮಗುಗೆ ನೆಗಡಿ? ಎಷ್ಟು ದಿವಸದಿಂದ? ನಾಲ್ಕು ದಿನ ಆಯ್ತು. ನಾಲ್ಕು ದಿವಸ ಆಯ್ತಾ? ಏನಾಗಿದೆ? ಮಗುಗೆ ನೆಗಡಿ ಅಂತೆ ಸರ್, ನೆಗಡಿ ಮತ್ತೆ ಜ್ವರ, ನಾಲ್ಕು ದಿವಸದಿಂದ ಅಂತ ಹೇಳ್ತಾ ಇದಾರೆ, ಇವತ್ತು ಕರ್ಕೊಂಡು ಬಂದಿದ್ದಾರೆ. ಏನಮ್ಮ ಇದು? ಆಯ್ತಾ? ಇದನ್ನ ಯಾಕೆ ಕಟ್ಟಿದ್ದೀರಾ? ಅದು ಇಷ್ಟು ಗಟ್ಟಿಯಾಗಿ ಕಟ್ಟಿದ್ದೀರಲ್ಲ, ಮಗು ನೋವಾಗೋದಿಲ್ವಾ? ಸರಿ, ನೀವು ತಾಯಿತನ ಆದರೂ ಕಟ್ಟಿ, ಏನಾದರೂ ಕಟ್ಟಿ, ಡಾಕ್ಟ್ರ್ ಹತ್ರ ಕರ್ಕೊಂಬರೋದನ್ನ ಮರಿಬೇಡಿ. ಹಾಂ, ಇದನ್ನೊಂದು ಸ್ವಲ್ಪ ಸಡಿಲ ಮಾಡಮ್ಮ ನೋಡೋಣ. ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಗ್ರಾಮದ ಜನತೆ ಆರೋಗ್ಯ ತಪಾಸಣೆ ಮಾಡಿ ಅವ್ರಿಗೆ ಚಿಕಿತ್ಸೆ ಕೊಟ್ಟಂತ ನಮ್ಮ ವೈದ್ಯರ ತಂಡಕ್ಕೆ ನಮ್ಮ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಡಾಕ್ಟರ್ ನಾಲ್ಕು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಗ್ರಾಮಸ್ಥರೇ, ಆರೋಗ್ಯವೇ ಭಾಗ್ಯ ಅನ್ನೋ ಮಾತನ್ನ ನಾವು ಯಾರೂ ಮರಿಬಾರ್ದು. ಮನುಷ್ಯನಿಗೆ ಹಣ ಇಲ್ಲದೆ ಆದರೂ ಪರವಾಗಿಲ್ಲ, ಆರೋಗ್ಯ ಇರಲೇಬೇಕು. ಆರೋಗ್ಯದ ಬಗ್ಗೆ ನಿಮಗೆಲ್ಲ ಕಾಳಜಿ ಮೂಡಿಸೋಕೆ ಮತ್ತು ಮೂಢನಂಬಿಕೆಗಳನ್ನು ಹೋಗಲಾಡ್ಸೋಕೆ ನಿಮ್ಮ ಹಳ್ಳಿಯಲ್ಲಿ ಈ ದಿನ ಆರೋಗ್ಯ ಮೇಳನ ಆಯೋಜಿಸಲಾಗಿದೆ. ಪಕ್ಕದ ಹಳ್ಳಿಯಲ್ಲಿ ನಾವು ಆರೋಗ್ಯ ಮೇಳ ಮಾಡಿದಾಗ ಅಲ್ಲಿಯ ಸ್ವಸಹಾಯ ಸಂಘದ ಮಹಿಳೆಯರು ಜನರನ್ನೆಲ್ಲ ಸೇರಿಸಿದರು. ಆದರೆ ಈ ಹಳ್ಳಿನಲ್ಲಿ ಅಂತಹ ಸ್ವಸಹಾಯ ಸಂಘಗಳು ಯಾವುದೂ ಇಲ್ಲ ಅಂತ ಕೃಷ್ಣ ಅವರು ಹೇಳಿದರು. ತುಂಬ ಆಶ್ಚರ್ಯ ಆಯಿತು. ಈಗ ಎಲ್ಲ ಹಳ್ಳಿಗಳಲ್ಲೂ ಅಂತಹ ಸ್ವಸಹಾಯ ಸಂಘಗಳು ಇದೆ. ನೀವು ಯಾಕೆ ಇಷ್ಟು ಕಷ್ಟಪಡಬೇಕು? ನಿಮ್ಮ ನಿಮ್ಮಲ್ಲೇ ಒಂದು ಸ್ವಸಹಾಯ ಸಂಘನ ಮಾಡಿಕೊಳ್ಳಿ, ಹಣ ಉಳಿಸಿ ಒಬ್ರಿಗೊಬ್ರು ಸಹಾಯ ಮಾಡಿಕೊಳ್ಳಿ. ಇದರಿಂದ ಎಲ್ರಿಗೂ ಉಪಯೋಗ ಆಗುತ್ತೆ. ಈ ರೀತಿ ಸ್ವಸಹಾಯ ಸಂಘಗಳನ್ನು ಮಾಡ್ಕೊಳ್ಳೋದು, ಮುಂದುವರಿಕೆ ಶಿಕ್ಷಣ ಯೋಜನೆಗಳ ಪ್ರಯೋಜನ ಪಡ್ಕೊಳ್ಳೋದು ಹಾಗೂ ಆರೋಗ್ಯ ಮೇಳದ ಲಾಭನ ಪಡ್ಕೊಳ್ಳೋದು, ಹೀಗೆಲ್ಲ ಮಾಡೋದ್ರಿಂದ ಹಳ್ಳಿಗಳು ಉದ್ಧಾರ ಆಗುತ್ತೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಮಾತು ನೋಡು, ಮನೆಗೆ ಬಂದೈತೆ ಬೇಡ ಅಂತ ದೊಡ್ಡದ್ರು ಬೆನ್ನಿ ಗಂಟು ಕುಂತೈತೆ. ಇದೇನಪ್ಪ, ಒಳ್ಳೆ ಎಂಟು ಮಕ್ಕಳೆಲ್ಲ ಒಟ್ಟಾಗಿ ಇಲ್ಲಿ ಸೇರ್ಕೊಂಬಿಟ್ಟವ್ರೆ. ಡಾಕ್ಟ್ರಪ್ಪ ಹೇಳಿದ್ದು ಸರಿನೇಯ, ಆ ಕಾಲದಿಂದ ಅವ್ರ ಹತ್ರ ಇವ್ರ ಹತ್ರ ಅಂತ ಜಾಸ್ತಿ ಬಡ್ಡಿಗೆ ತಗೊಂಡಿದ್ದು ಸಾಕು, ನಾವೇ ಸಂಘ ಕಟ್ಟಿದ್ರೆ ಹೆಂಗಿರ್ತದೆ? ಹ್ಮ್, ಅಕ್ಕಪಕ್ಕದ ಹಳ್ಳಿನಾಗೆ ಕೆಂಪಮ್ಮ ಸ್ವಸಹಾಯ ಸಂಘ ಅಂತ ಮಾಡ್ಕೊಂಡವ್ರಂತೆ. ನಾವೀಗ ಇಷ್ಟು ಜನ ಸೇರಿದೀವಲ್ಲ, ಇಷ್ಟೇ ಜನ ಇದ್ರೆ ನಾವು ಸಂಘ ಕಟ್ಕೋಬಹುದಂತೆ. ಸಂಘ ಗಿಂಗ ಅಂತ ಹೋದ್ರೆ ಮನೆ ಗಂಡಸು ಸುಮ್ಮನೆ ಬಿಟ್ಟಾರ? ಅಯ್ಯೋ, ಅವ್ರಿಗೆ ಹೇಳ್ದೆ ಮಾಡ್ತೀವ, ಈ ಸಂಘದಿಂದ ಉಪಯೋಗ ಇದೆ ಅಂತ ಗೊತ್ತಾದ್ರೆ ಅವರೇ ಸುಮ್ಕೆ ಆಯ್ತಾರೆ. ಸಂಘ ಗಿಂಗ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ನಿಮ್ಗೆ, ಸುಮ್ಕೆ ಎದ್ದು ನಡ್ರಿ. ನೀ ಸುಮ್ಕೆ ಇರು, ನಿಂಗೆ ಇಷ್ಟ ಇಲ್ಲ ಅಂದ್ರೆ ನೀನು ಹೋಗು, ಇಲ್ಲಿರೋರ್ ಮನ್ಸನ್ನ ಯಾಕೆ ಕೆಡಿಸ್ತೀಯ? ಸಂಘ ಮಾಡ್ಕೊಂಡು ಏನಾರ ಮಾಡ್ಕೊಳ್ಳಿ, ನಾನಂತೂ ಸಂಘ ಸೇರಲ್ಲ. ಸಂಘ ಮಾಡ್ತಾರಂತ ಸಂಘ, ನೀವು ಏನಾರ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ. ನೋಡಿ ಸಾಕವ್ವ, ಹೋದ್ರೆ ಹೋಗ್ಲಿ, ನಾವ್ ಯಾರು ಉತ್ಸಾಹ ಕಳ್ಕೊಳಕ್ ಬೇಡ. ನಾವ್ ಇಷ್ಟು ಜನನೇ ಸೇರಿ ಸಂಘ ಮಾಡ್ಕೊಳವ, ಏನಂತೀರಾ? ಎಲ್ಲರಿಗೂ ಒಪ್ಪಿಗೆ ತಾನೆ? ಸರಿ, ಒಳ್ಳೇದು ಒಳ್ಳೇದು. ಡಾಕ್ಟರ್ ಹೇಳಿದ ಮಾತು ಎಲ್ಲ ಹೆಣ್ಮಕ್ಳ ಮನ್ಸಿಗೂ ನಾಟೈತೆ. ಸಂಘ ಮಾಡಿ ನಮ್ಮೂರಿನ ಹೆಣ್ಮಕ್ಳಿಗೆ ಒಳ್ಳೆಯ ಕಾಲ ಬಂದೈತೆ.
ಜಾರ್ಜ್ ಓದಿದ್ದೀನಿ. ಸಂಘ ಸ್ಕೂಲು ಅಂತ ಏನಾದ್ರೂ ಹೋದ್ರೆ ನೀ ಸಂಘ ಕಟ್ಟಿ ಊರು ಉದ್ಧಾರ ಮಾಡದೇನ್ ಬೇಕಾಗಿಲ್ಲ. ಉದ್ಧಾರ ಆಗೋಣ ಅಂದ್ರೆ ಬೇಡ ಅಂತೀಯಲ್ಲ, ನೀನೆಂತವನು? ಸಂಘ ಕಟ್ಟಿ ನಾಲ್ಕು ಕಾಸು ಉಳಿಸಿದ್ರೆ ನಾಳೆ ನಮ್ ಕಷ್ಟಕ್ಕೆ ಆಗಕ್ಕಿಲ್ವಾ? ಇಡ್ ದಿನ ನನ್ನ ಕಷ್ಟಕ್ಕೆ ನೀನೇ ಆಗಿದ್ಯಾ? ಸಂಘ ಅಂತ ನಾ ಕಾಸು ಉಳಿಸಿ ಅಲ್ಲೋಗಿ ಕಟ್ಟು ಅವ್ನು ಎತ್ಕೊಂಡು ಹೋಗ್ತಾನೆ, ಆಮೇಲೆ ಬಾಯ್ ಬಡ್ಕೊ. ಹಾಗೇನು ಆಗಕ್ಕಿಲ್ಲ, ಸುಮ್ಕಿರು ನೋಡು. ಈಗಾಗ್ಲೇ ಎಲ್ಲಾ ಹಳ್ಳಿಗಳಲ್ಲೂ ಸಂಘ ಕಟ್ಟೋರೆ, ನಮ್ಮ ಹಳ್ಳಿನೇ ಇಲ್ಲ ಅಷ್ಟೇ. ನೀನೇನೇ ಹೇಳಿದ್ರು ನಾವು ಸಂಘ ಕಟ್ಟದೆಯಾ? ಹೋಗೋಗು, ಅದೇನ್ ಸಂಘಕ್ಕೆ ಹೋಗ್ತೀಯಾ? ಹೋಗೋ, ಸಂಘ ಕಟ್ಟಾಳು ಅಂತ ಸಂಘ. ಓಡಾಡ್ಕೊಂಡಿದ್ರೆ ಜನ ಆಡ್ಕೊಳ್ಳೋದಿಲ್ವಾ? ಪಕ್ಕದಲ್ಲಿಯವರು ಮೊದ್ ಮೊದ್ಲು ಹಿಂಗೆ ಆಡ್ಕೊಂಡು ಹಾಕ್ತಾ ಇದ್ರು, ಇವಾಗೆಲ್ಲ ಮೆಚ್ಕೋತಾವ್ರೆ. ನಾವು ಹೆಂಗಸರೆಲ್ಲ ಸೇರಿ ಸಂಘ ಕಟ್ತಾ ಇರೋದು ನಿಮ್ಮನ್ನ ಕೀಳಾಕ್ಸಕ್ಕಲ್ಲ, ನಿಮ್ ಜೊತೆಯಾಗಿದ್ದು ನಿಮ್ ಕಷ್ಟಕ್ಕೆ ಹೆಗ್ಲು ಕೊಡಕ್ಕೆ. ಎಲ್ಲರೂ ಸೇರಿ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೊರಟಿವಿ. ನೀವು ತಡಿಬೇಡಿ ನನ್ನನ್ನ, ಬರ್ತೀನಿ ನಾನು. ಏ ನಿಂತ್ಕೊಳ್ಳೆ. ನೆನ್ನೆ ಹೇಳ್ಕೊಟ್ಟಿದ್ನಲ್ಲ ಪಾಠ, ಅದನ್ನೆಲ್ಲರೂ ಕಲ್ತ್ಕೊಂಡು ಬಂದಿದ್ದೀರಾ? ನಮಸ್ಕಾರ ಟೀಚರಮ್ಮ. ಯಾಕಮ್ಮ ತಡವಾಯ್ತು? ಅಯ್ಯೋ, ನನ್ನ ಗಂಡನ ಹತ್ರ ಜಗಳ ಮಾಡ್ಕೊಂಡು ಇಲ್ಲಿಗೆ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಹೌದಾ? ಟೀಚರವ್ವ, ನಾವು ಪುಸ್ತಕ ತಗೊಂಡು ದಾರಿನಾಗ ಬರ್ತಾ ಇದ್ರೆ ಊರಿನ ಜನ ಎಲ್ಲ ಗೇಲಿ ಮಾಡ್ತಾರೆ ಕಣ್ರವ್ವ. ಮಾಡ್ಲಿ ಮಾಡ್ಲಿ, ಆರಂಭದಲ್ಲಿ ಇದೆಲ್ಲ ಸಹಜ. ನೀವ್ ಯಾರು ಬೇಸರ ಮಾಡ್ಕೋಬೇಡಿ, ಆಯ್ತಾ? ಸರಿ ಸರಿ. ನೀವೆಲ್ಲ ಸೇರಿ ಸಂಘ ಕಟ್ತೀವಿ ಅಂತ ಹೇಳಿದ್ರಲ್ಲ, ಅದ್ ಎಲ್ಲಿವರೆಗೂ ಬಂತು? ಶುರು ಮಾಡ್ತಿದೀವಿ ಟೀಚರಮ್ಮ. ಈ ಸರಿ ಗಣೇಶ ಹಬ್ಬ ಬರ್ತದಲ್ಲ, ಅವಾಗ ವಿನಾಯಕ ಸ್ವಸಹಾಯ ಸಂಘ ಅಂತ ಹೆಸರಿಟ್ಟು ಶುರು ಮಾಡ್ತಿದೀವಿ. ಹೌದಾ? ಅದೇನು ವಿನಾಯಕನ ಹೆಸರು? ವಿನಾಯಕ ಅಂದ್ರೆ ದೇವ್ರಲ್ವ್ರಾ? ಅದಕ್ಕೆ ನಾವು ಮಾಡೋ ಕೆಲಸದಾಗೆ ಯಾವುದೇ ಯಜ್ಞ ಬರಬಾರ್ದು ಅಂತ ಆ ಹೆಸರನ್ನೇ ಮಡಗ್ತಾ ಇದ್ದೀವಿ. ಸರಿ, ಒಳ್ಳೇದೇ, ಶುರು ಮಾಡಿ. ಆ ವಿನಾಯಕ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಿ. ಈಗ ಪಾಠ ಶುರು ಮಾಡೋಣವಾ? ಆರನೇ ಪಾಠ ಎಂಟನೇ ಪುಟ ತೆಗೀರಿ. ತಗನಿಲ್ಲವ, ನನ್ನ ಕಡೆಯಿಂದ 10 ರೂಪಾಯಿ ನಿಮ್ಮ ಸಂಘಕ್ಕೆ. 10 ರೂಪಾಯಿ 100,000 ರೂಪಾಯಿ ಆಗಬೇಕು. ಸಂಘ ಕಟ್ಟೋದು ದೊಡ್ಡದಲ್ಲ, ನಿಭಾಯಿಸ್ಕೊಂಡು ಹೋಗೋದು ಮುಖ್ಯ. ಏನಂತೀರಾ ಟೀಚರವ್ವ? ಹೌದು ನೀಲವ್ವ. ಅಂತೂ ನಮ್ಮೂರಿನಾಗೂ ಸಂಘ ಶುರುವಾಯಿತು. ಇವರು ಕಮಲಾ ನಿಂಗಿ ಥರನೇ ಆಗಕ್ಕೆ ಹೊಂಟವ್ರೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನಾನು ಮ್ಯಾಗ್ಲಟ್ಟಿ ತಾವು ಹೋಗ್ಬತ್ತೀನಿ. ಯಾಕೆ? ಕಬ್ಬು ಹೊಡ್ಕೊಂಡು ಹೋಗಕ್ಕಿಲ್ವಾ? ಹಾ, ಕಬ್ಬು ಹೊಡ್ಕೊಂಡು ಹೋಗಕ್ಕೆ ಕುಂತೂರು ಸುಗರ್ ಫ್ಯಾಕ್ಟ್ರಿ ಏನು ಇಲ್ಲೇ ಅದ. ಊರಾಗೆ ಒಂದು ಗಾಡಿ ಸಿಗ್ತಾ ಇಲ್ಲ, ಡಬ್ಬಲ್ ಕೊಡ್ತೀನಿ ಅಂದ್ರು ಯಾವನು ಬರ್ತಾ ಇಲ್ಲ. ಗಾಡಿ ಕಷ್ಟ ಈಗ ಗೊತ್ತಾಗ್ತಾ ಇದೆ ನಂಗೆ.
ಹೋದ ವರ್ಷ ಕಷ್ಟ ಅಂತ ಎತ್ತಿನ ಗಾಡಿ ಮಾರಾಕಿದ್ವಿ, ಇನ್ನೊಬ್ರು ಕೈ ಕಾಲು ಹಿಡಿಯೋದು ಎಷ್ಟು ಕಷ್ಟ ಅಂತ ಈಗ ಗೊತ್ತಾಗ್ತದೆ. ನಮ್ದು ಒಂದು ಬಾಳ ಯೋ ಇದ್ಯಾಕೆ ನನ್ನ ಮನೆ ಮುಂದೆ ಎತ್ತಿನ ಗಾಡಿ ನಿಲ್ಲಿಸ್ತಾ ಇದೀಯಾ? ನೀನು ನಿಲ್ಸಕ್ ಬೇರೆ ಜಾಗ ಸಿಕ್ಲಿಲ್ಲ. ನಿಮ್ಮ ಗಾಡಿ ನಿಮ್ಮ ಮನೆ ಮುಂದೆ ನಿಲ್ಲಿಸ್ತೀನಿ, ಇನ್ನೆಲ್ಲಿ ನಿಲ್ಲಿಸ್ಲಿ? ನನ್ನ ಗಾಡಿನಾ? ಯಾರ ಮನೆಗೆ ಬಂದಿರೋದು ನೀನು? ಮ್ಯಾಗ್ಲಟ್ಟಲ್ಲಿ ಗೋಪಾಲಯ್ಯ ಅಂತ ನನ್ನ ಹೆಸರನ್ನ ಅವನೇ ಅವನೇ ಅವಂದಿರ್ಬೋದು ನೋಡು. ಚಿಕ್ಕಯ್ಯಮ್ಮನ ಗಂಡ ಗೋಪಾಲಯ್ಯ ನೀವೇ ತಾನೇ? ಹೌದು, ನಾನೇ ಗೋಪಾಲಯ್ಯ. ಇದೇನೇ ಚಿಕ್ಕೆ ಹಿಂಗ್ ಮಾತಾಡ್ತಾವ್ ನೀವು? ಅವನೇ ಹೇಳೋದು ದಿಟ್ಟ ಕಣ್ರಿ, ಈ ಗಾಡಿ ನಿಮ್ದೇಯ. ಗಾಡಿ ನಮ್ದಾ? ಏಯ್ ಅದೇ ನೀನು ಹಿಂಗೆ ಮಾತಾಡ್ತೀಯ. ನಾವ್ಯಾವ ಗಾಡಿ ತಗೊಂಡಿದ್ದು? ತಗೊಂಡಿದ್ದು ನೀವಲ್ಲ, ನಾನು. ನೀನಾ? ಹ್ಞೂ. ಕಬ್ಬುಡಿಯಕ್ಕೆ ಬೇರೆಯವ್ರ ಗಾಡಿ ತಗೊಂಬರ್ಬೇಕು ಅಂತ 2 ತಿಂಗಳಿಂದ ಪರದಾಡ್ತಾ ಇದ್ರಲ್ಲ, ಅದಕ್ಕೆ ನಮ್ಮ ಸಂಘದಿಂದ ಸಾಲ ತಗೊಂಡು ಕೊಂಡ್ಕೊಂಡೆ. ನಿಜಾನೇನೆ? ಹ್ಞೂ, ಗಾಡಿ ನಮ್ದೆಯ, ತಗೊಂಡೋಗಿ. ಇನ್ಮ್ಯಾಕೆ ಬೇರೆಯವ್ರ ಗಾಡಿನ ಬಾಡಿಗೆಗೆ ನೀವು ತರಂಗಿಲ್ಲ. ಆದ್ರೆ ಬೇರೆಯವ್ರ ಗಾಡಿಗೆ ಬಾಡಿಗೆಗೆ ದುಡ್ಡು ಕಟ್ತಿರಲ್ಲ, ಆ ದುಡ್ಡನ್ನ ನನಗೆ ಕೊಡಿ. ನಾನು ಸಂಘಕ್ಕೆ ದುಡ್ಡು ಕಟ್ಬೇಕು. ತಿಂಗಳ ತಿಂಗಳ ಸರಿಯಾಗಿ ಕಂತ್ ಕಟ್ಟಿದ್ರೆ ತಾನೇ ಸಂಘ ಉಳಿಯೋದು, ಬೇರೆಯವ್ರ ಸಾಲ ತಗೊಳಕ್ಕಾಗೋದು. ಏಯ್, ನಿನ್ನನ್ನ ಸಾಲ ಮಾಡುವಂತ ಯಾವನ್ ಹೇಳ್ದ? ನಮ್ಮನ್ನ ಸಾಲದಲ್ಲಿ ಸಿಕ್ಸ್ ಹಾಕ್ಸ್ಬೇಕು ಅಂತ ಇದೀಯಾ? 100ಕ್ಕೆಷ್ಟು? 5, 10? ಅಯ್ಯ, ನಮ್ ಸಂಘ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವು? 100 ರೂಪಾಯಿಗೆ 2 ರೂಪಾಯಿ ಬಡ್ಡಿ. ಹೌದಾ? ಚಿಕ್ಕಿ, ನಾ ನಿನ್ ಏನೋ ಅನ್ಕೊಂಡಿದ್ದೆ. ನಿನ್ ಬೋಲೆ ಉಸಾರು, ಗಾಡಿ ಬಹು ಪಸಂದ್ ಆಗದೆ. ನಾನು ನಿನ್ನ ಇಬ್ರು ಸೇರಿ ಸಾಲನ ತೀರ್ಸ. ಏನ್ ಚಿಕ್ತಾಯವ್ವ, ಅಂತೂ ಅನ್ಕೊಂಡಂಗೆ ಗಂಡಂಗೆ ಹೊಸ ಎತ್ತಿನ ಗಾಡಿ ಕೊಡಿಸ್ಬಿಟ್ಟೆ. ಏನ್ ಗೋಪಾಲಯ್ಯ, ಸಂಘ ಕಟ್ಟಕ್ ಹೋಗ್ತಾವಳೆ, ಅಕ್ಷರ ಕಲಿತಾವಳೆ ಅಂತ ಒಡೆದು ಬಡ್ದು ಮಾತಿದ್ಯಲ್ಲ, ಈಗೇನಂತಿ? ನಿನ್ ತಪ್ಪಾಯ್ತು ಬಿಡಪ್ಪ. ನನ್ನ ಯಾಕೆ ಕೇಳ್ತೀಯ ಕ್ಷಮಸು ಅಂತ? ನೀನ್ ಹೆಣ್ತೀನಿ ಕೇಳು. ಚಿಕ್ತಾಯಿ, ನೀ ಸಂಘಕ್ ಹೋತೀಯ, ನಾಕ್ ಅಕ್ಷರ ಕಲಿತೀಯ ಅಂತ ನಿನ್ ಒಡೆದು ಬಡ್ದು ಮಾಡಿದೆ, ನನ್ ತಪ್ಪಾಯ್ತು ಕಣೆ. ಅದ್ಯಾಕೆ ಹಂಗಂತೀರಾ? ಸುಮ್ಕಿರಿ. ಆಯ್ತಾಯ್ತು, ಸಂತೋಷಕ್ಕೆ ಗಾಡಿ ಹತ್ಕೊಂಡು ಅಳ್ಳೆಲ್ಲ ಸುತ್ತಾಡ್ಕೊಂಬನ್ನಿ, ಜನ ನೋಡ್ಲಿ, ಗೊತ್ತಾಗ್ಲಿ ಅವ್ರಿಗೂ ಸಿಗ್ತಾಯಿ ಗಂಡಂಗೆ ಹೊಸ ಎತ್ತಿನ ಗಾಡಿ ಕೊಡ್ಸವಳೆ ಅಂತ. ಹತ್ಕೊಳವ ಬರೇ 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 ಹತ್ಕೊಳವ ಹತ್ಕೊಳವ. ಖುಷಿಗೆ ಬಿರ್ನೆ ಹತ್ಬಿಟ್ಯ, ಮುಖ ಹರಿಬಿಟ್ಟದೆ. ನಡಿಲ, ಸಂತೋಷವಾಗಿ ಓಟ್ ಬನ್ನಿ. ನೋಡದ್ರ ಚಿಕ್ತಾಯಿ ಒಬ್ಳೆ ಅಲ್ಲ ಸಂಘದಿಂದ ಸಹಾಯ ಪಡ್ಕೊಂಡಿರೋದು, ಈ ತರ 8 ಮಂದಿ ಹೆಣ್ಮಕ್ಳು ಸಹಾಯ ಪಡ್ಕೊಂಡವ್ರೆ. ಗಂಡಂದ್ರೆ ವ್ಯಾಪಾರಕ್ಕೆ ಸಹಾಯ ಮಾಡ್ತಾವ್ರೆ, ಓದಿಸ್ತಾವ್ರೆ ಮಕ್ಕಳನ್ನ, ಮದುವೆ ಕೂಡ ಮಾಡವ್ರೆ, ಇನ್ನೇನ್ ಬೇಕು? ಸಾಕವ ಸಾಕವ, ನಿಂಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ವಿ. ಈಗ ಹೆಂಗಿದ್ಯಾ? ಅಯ್ಯೋ, ನನ್ನ ಪಾಡು ಯಾರಿಗೆ ಹೇಳಲಿ, ಕಾಯಿಲೆ ವಾಸಿ ಆಯ್ತಿಲ್ಲ, ಆಸ್ಪತ್ರೆ ತೋರ್ಸಕ್ಕೆ ದುಡ್ಡಿಲ್ಲ, ಏನ್ ಮಾಡೋದು? ಶಿವ ಕರಿತಿದ್ದಂಗೆ ಹೊಂಟೋಯ್ತಿರೋದು ಅಷ್ಟೇ. ಯಾಕವ್ವ ಹಂಗಂತೀಯ? ನಮ್ ಸಂಘ ಇಲ್ವಾ, ನೀನ್ ಸಹಾಯಕ್ಕೆ ನಾವೆಲ್ಲ ಬಿಟ್ಬಿಡ್ತೀವ. ನೋಡು, ನಾವೆಲ್ಲ ನಿನ್ ಜೊತೆಗೆ ಇರ್ತೀವಿ, ಸುಮ್ಕಿರು. ನಿನ್ ಆಸ್ಪತ್ರೆ ಖರ್ಚಿಗೆ ನಮ್ ಸಂಘದ ಕಡೆಯಿಂದ ಕೈಲಾದ ಸಹಾಯ ಮಾಡ್ತೀವಿ, ಗೊತ್ತಾಯ್ತಾ? ಯೋಚನೆ ಮಾಡ್ಬೇಡ. ಸಂಘಗಿಂಗ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ನಿಮ್ಗೆ, ಸುಮ್ಕೆ ಎದ್ದು ನಡ್ರಿ. ನೀ ಸುಮ್ಕೆ ಇರು, ನಿಂಗಿಷ್ಟ ಇಲ್ಲ ಅಂದ್ರೆ ನೀನ್ ಹೋಗು. ಇಲ್ಲಿರೋರ್ ಮನ್ಸನ್ನ ಯಾಕೆ ಕೆಡಿಸ್ತೀಯ?
ಸಂಘ ಮಾಡ್ಕೊಂಡು ಏನಾರ ಮಾಡ್ಕೊಳ್ಳಿ, ನಾನಂತೂ ಸಂಘ ಸೇರಲ್ಲ. ಸಂಘ ಮಾಡ್ತಾರಂತ ಸಂಘ, ನೀವು ಏನಾರ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ. ನಿಮ್ ಸಂಘ ಹೆಂಗ ಬೇಡ ಅಂತ ಬಿಟ್ಟು ಬಂದವಳು ನಾನು. ನಂಗೆ ನಿಮ್ ಸಂಘದಿಂದ ಸಹಾಯ ಮಾಡ್ತೀರಾ? ನೀನು ಸಂಘದ ಸದಸ್ಯ ಅಲ್ಲದೆ ಇರ್ಬೋದು, ಆದ್ರೆ ನೀನು ನಮ್ ಕೇರಳಲ್ವಾ, ಇನ್ ಮೇಲೆ ಸಂಘದ ಸದಸ್ಯ ಆದ್ರೆ ಆಯ್ತು ಬಿಡು. ಅಲ್ಲ, ನನ್ನ ಬಂಧು ಬಳಗದವರೇ ನನ್ನ ಸಹಾಯಕ್ಕೆ ಬರಲಿಲ್ಲ, ಅಂಥದ್ರಲ್ಲಿ ನೀವು ನನ್ನ ಕಷ್ಟಕ್ಕಾಗ್ತೀನಿ ಅಂತಿದ್ರಲ್ಲ, ನಂಗಷ್ಟೇ ಸಾಕು. ನೀನು ತಲೆ ಕೆಡಿಸ್ಕೋಬೇಡ, ಬ್ಯಾಗ್ನ ಹುಷಾರೈತಿಯಾ, ನಡಿ ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ. ನಡಿಯವ ಹೇಳು. ನೋಡಿದ್ರಲ್ಲ, ಎಣ್ಣೆಗೆ ಎಣ್ಣೆ ಸತ್ರು ಅನ್ನೋ ಗಾದೆ ಮಾತು ಹೆಂಗ್ ಸುಳ್ಳಾಯ್ತು ಅಂತ. ಈ ಊರಾಗೆ ಎಲ್ಲ ಹೆಂಗಸರು ಒಗ್ಗಟ್ಟಾಗವ್ರೆ, ಅನ್ಯೋನ್ಯವಾಗವ್ರೆ. ಇದಕ್ಕೆಲ್ಲ ಕಾರಣ ನಾಲ್ಕು ಅಕ್ಷರ ಕಲ್ತದ್ದು, ಸಂಘ ಸಹ ಮಾಡ್ಕೊಂಡಿದ್ದು. ಸಂಘ ಪಂಗ ಯಾವ ಸವಾಸನೂ ಬೇಡ ಅಂದ ಸಾಕವನಿಗೆ ಸಹಾಯಕ್ಕೆ ಸಂಘನೇ ಬರಬೇಕಾದದ್ದು. ನೀವು ಅಷ್ಟೇ, ನಾಲ್ಕು ಅಕ್ಷರ ಕಲ್ತು ಸಂಘ ಮಾಡ್ಕೊಂಡ್ರೆ ಬೋ ಉಪಕಾರ ಆಗ್ತದೆ. ತಯಾರಾಗಿದ್ದೀರಾ? ಹೆಣ್ಣೀಗ ಬದಲಾಗಿ ಗಂಡಂಗೆ ದುಡಿತಾಳ, ಸಂಘಾವ ಮಾಡಿಕೊಂಡು ಮನೆ ಮಾರು ನೋಡ್ತಾಳ. ಶುಭ ಶಕುನ ನುಡಿತೈತೆ, ಶುಭ ಶಕುನ ನುಡಿತೈತೆ. ಎಲ್ಲರೂ ಬಂದಿದ್ದೀರಾ? ಲಕ್ಷ್ಮಿ ಇನ್ನೂ ಬಂದಿಲ್ಲ. ಯಾಕೆ? ಯಾಕೋ ಎರಡು ಮೂರು ದಿನದಿಂದ ಒಂಥರ ಅವಳೆ. ಏನಿಲ್ಲವ, ನಿನ್ನೆ ತಾನೇ ಸಂದಾಕಿದ್ಲು. ಇದೊಳೆ ಚೆನ್ನಾಗಿ ಕೇಳ್ತೀಯ, ನಿನ್ನೆ ಚೆನ್ನಾಗಿದ್ರೆ ಇವತ್ತು ಚೆನ್ನಾಗಿರ್ಬೇಕು ಅಂತ ಏನಾರ ಆಯ್ತಾ? ನೀ ಹೇಳೋದು ಸರಿ ಬಿಡು. ಟೀಚರವ್ವ, ನೀವು ಪಾಠ ಶುರು ಮಾಡಿ. ನಾನೇನೆ ಎಲ್ಲಿವರೆಗೂ ಪಾಠ ನೀಡ್ತಿದ್ದೆ? ಆರನೇ ಪಾಠಕ್ಕೆ. ಸರಿ, ಇವತ್ತು ಏಳನೇ ಪಾಠ ತೆಗಿರಿ. ಸರಿ, ಇವತ್ತು ಈ ಪಾಠದಲ್ಲಿರೋ ಅಕ್ಷರಗಳನ್ನ ನಿಮ್ಗೆ ಪರಿಚಯ ಮಾಡಿಸ್ತೀನಿ. ಪಾಠದ ಹೆಸರು, ಬಂಜೆತನಕ್ಕೆ ಕಾರಣ ಯಾರು? ಎಲ್ರು ತೆಗೆದ್ರಾ ನೋಡಿ, ಈ ಚಿತ್ರದಲ್ಲಿ ಏನಿದೆ? ಒಂದ್ ಹೆಂಗ್ಸು, ಒಂದ್ ಗಂಡ್ಸು, ಒಂದ್ ಅಜ್ಜಿ ಇದೆ. ಇವರೆಲ್ಲ ಎಲ್ ಕೂತಿದಾರೆ ಅನ್ಸುತ್ತೆ ನಿಮ್ಗೆ? ಆಸ್ಪತ್ರೆ ಕೂತವ್ರೆ ಅನ್ಸ್ತೈತೆ. ಹೌದೌದು, ಇದು ಡಾಕ್ಟರ್ ಸಾಪೇಯ. ನೀನ್ ಹೇಳಿದ್ದು ಸರಿ, ಇಲ್ಲಿ ಒಬ್ಬ ಹೆಂಗ್ಸು ಸಪ್ಪು ಕೂತಿದ್ದಾಳೆ. ಈ ಹೆಂಗ್ಸ್ಗೆ ಬಂಜೆತನ ಇದೆ. ಬಂಜೆತನ ಹೆಣ್ಗೆ ಸಾಪ್ವೆ. ನೋಡು, ಲಕ್ಷ್ಮಿ ಯಾಕೆ ಬಂದಿಲ್ಲ ಅಂತ ನಿಮ್ಗೆಲ್ಲ ಗೊತ್ತಿಲ್ಲ ಅಲ್ಲ? ಅದು ಇದೇ ವಿಷಯನೇ. ಅಂದ್ರೆ ಅವಳ ಅತ್ತೆ ಮನೆಯವರೆಲ್ಲ ಅವಳನ್ನ ಬಂಜೆ ಬಂಜೆ ಅಂತ ಒಂದು ವರ್ಷದಿಂದ ಪೀಡಿಸ್ತಾ ಇದ್ದಾರೆ. ಅವಳು ಇವತ್ತು ಇಲ್ಲಿಗೆ ಬಂದಿದ್ದಿದ್ರೆ ಈ ಪಾಠದಿಂದ ಅವಳ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆದರೂ ಸಿಕ್ತಿತ್ತು. ಇರ್ಲಿ, ಈಗ ಈ ಪಾಠದ ಬಗ್ಗೆ. ಈ ಬಂಜೆತನಕ್ಕೆ ಕಾರಣ ಯಾರು? ಇನ್ಯಾರು? ನಾವು ಹೆಂಗಸ್ರಯ್ಯ. ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಗಂಡಸು ಇರ್ಬೋದಲ್ಲ. ಡಾಕ್ಟರ್ ಹತ್ರ ತೋರಿಸ್ತೀರಾ, ನಾವೇ ಏನೇನೋ ಅನ್ಕೊಳ್ಳೋದು ತಪ್ಪು. ಸರಿ, ಈಗ ಈ ಪಾಠದಲ್ಲಿರೋ ಅಕ್ಷರಗಳನ್ನ ನಿಮ್ಗೆ ಪರಿಚಯ ಮಾಡಿಸ್ತೀನಿ. ಇವತ್ತಿನ ಪಾಠ, ಬಂಜೆತನಕ್ಕೆ ಕಾರಣ ಯಾರು? ಬಾಸಕವ ಕುಂತ್ಕೋ. ಕೂತ್ಕೋ ಸಕಮ್ಮ. ಹುಷಾರಾದ? ನಾನೆಲ್ಲಿ ಹುಷಾರಾದೆ ಕಣ್ರವ್ವ, ನೀವೆಲ್ಲ ಸೇರಿ ನನ್ನ ಹುಷಾರು ಮಾಡಿದ್ರಿ. ಆಯ್, ಅದ್ಯಾವ ದೊಡ್ಡ ವಿಷಯ ಅಂತ ಹೇಳ್ತೀಯ ಸಕಮ್ಮ? ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡುದು ದೊಡ್ಡ ಹೇಳು. ನಂಗೂ ನಿಮ್ ಸಂಘದಾಗ ಒಂದು ಸೀಟ್ ಕೊಡಿ. ಅದಂಗಾದತ್ತು, ನಮ್ ಸಂಘದಲ್ಲಿ ಸೀಟ್ ಖಾಲಿ ಇಲ್ಲ. ಅವತ್ ನೋಡಿದ್ರೆ ನನ್ ಸಂಘ ಬೇಡ ಅಂತ ಮೂಗ್ ಮುರ್ಕೊಂಡೋದೆ, ಈಗ ಬಂದ್ಬಿಟ್ಟಿದ್ಯಲ್ಲ ಸಂಘ ಸೀಟ್ ಕೊಡಿ ಅಂತ. ಸುಮ್ನೆ ಇರೋ, ಅದ್ಯಾಕಂಗ್ ಮಾತಾಡ್ತೀಯ? ಸಂಘಕ್ಕೆ ಸೇರ್ಕೋತಿಯಾ? ಈಗ್ಲಾದ್ರೂ ಗೊತ್ತಾಯ್ತಾ ಈ ಸಂಘದಿಂದ ಎಷ್ಟು ಉಪಯೋಗ ಐತೆ ಅಂತ? ಯಾರಿಗೆ ಗೊತ್ತಿತ್ತು ಕಣ್ರವ್ವ ಈ ಸಂಘದಾಗ ಇಷ್ಟೊಂದು ಉಪಯೋಗ ಐತೆ ಅಂತ? ಎಲ್ಲಕ್ಕೂ ಹೆಚ್ಚಾಗಿ ನಿಮ್ ಋಣ ನನ್ ಮೇಲೈತೆ, ಅದನ್ನ ತೀರ್ಸಕಾರ ನನ್ನ ಬಿಟ್ಬಿಡಿ. ನಾನು ವಾರ ವಾರ ದುಡ್ಡು ಕಟ್ತೀನಿ, ನಂಗೂ ನಿಮ್ ಸಂಘದಾಗ ಸೇರಿಸ್ಕೊಳ್ಳಿ. ಸರಿ ಸಕಮ್ಮ, ಏನು ಯೋಚನೆ ಮಾಡ, ನಿನ್ನನ್ನು ಸಂಘಕ್ಕೆ ಸೇರಿಸ್ಕೊಳ್ತೀವಿ. ಸಂತೋಷನ? ನಾನೊಬ್ಳೆ ಬಂದಿಲ್ಲ, ಇನ್ನೂ ತುಂಬಾ ಜನ ಬಂದವ್ರೆ. ಅಯ್ಯೋ, ಅಲ್ಲೇ ಯಾಕೆ ನಿಲ್ಸಿದ್ಯಾ ಕರಿ ಒಳಕ್ಕೆ? ಬವ್ವಾ,
ಬನ್ರಿ, ನಡೀರಿ, ನಡೀರವ್ವ, ನಡೀರಿ. ಈ ಸಂಘಕ್ಕೆ ಸೇರ್ಕೊಂಡ್ರೆ ಎಲ್ರಿಗೂ ಒಳ್ಳೇದಾಯ್ತದೆ, ದೇವ್ರು ಒಳ್ಳೇದ್ ಮಾಡ್ತಾನೆ. ಓ ಏನ್ ಕೃಷ್ಣಪ್ಪ, ನನ್ ನಾಲಕ್ಕಿ ನುಡ್ದಿದ್ದು ಯಾವತ್ತೂ ಸುಳ್ಳಾಗಲ್ಲ ಅಂತ ಹೇಳಿದ್ದೆ, ಜಪ್ತಿ ಆಯ್ತಾ? ಸರಿ, ನೀನ್ ಹೇಳ್ದಾಗೆ ನಮ್ಮ ಹಳ್ಳಿ ಹೆಣ್ಮಕ್ಳು ಬದಲಾಗಿದ್ದಾರೆ, ನಮ್ಮ ಹಳ್ಳಿ ಬದಲಾಗಿದೆ. ಈಗ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಇನ್ಮೇಲೆ ನನ್ನ ನಾಲಕ್ಕಿ ಹೇಳಿದ್ದಷ್ಟೇ ಹೇಳಲ್ಲ, ಪ್ರತಿಯೊಂದು ಹಳ್ಳಿಯಾಗೂ ಇದೇ ತರ ಒಂದು ಸಂಘ ಆಗ್ಬೇಕು ಅಂತ ಸಾರ್ತೀನಿ. ಏನ್ರವ್ವ, ನಿಮ್ಮೂರ್ನಾಗೆ ಸಂಘ ಮಾಡಿದ್ದೀರಾ ಇಲ್ವಾ? ಅಯ್ಯೋ, ಮೊದಲು ಸಂಘ ಶುರು ಮಾಡ್ಕೊಳ್ಳಿ, ಯಾರನ್ನು ನೋಡಿದ್ರು ನಗ್ತಾರೆ. ಹ್ಞೂ, ಮಾಡ್ತೀರಾ? Thank you.